ಡಾಕ್ಟ್ರು ಇಮ್ಮಿಡಿಯೇಟ್ಲಿ ನೋಡಿಬಿಟ್ಟು ನೀವು ಆಪರೇಷನ್ ಮಾಡಿಸ್ಕೊಳ್ಬೇಕು ಹೋಗಿ ಇಮ್ಮಿಡಿಯೇಟ್ಲಿ ಅಂತ ಅವ್ರಿಗೆ ಇದು ಮಾಡಿದರು. ಎಲ್ಲಾದರೂ ಇರಲಿ, ಡಾಕ್ಟರ್ಸು ಇದು ಹೇಳಿದ್ಮೇಲೆ ಅವ್ರ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಒಂದ್ಸರಿ ಕನ್ಸಲ್ಟ್ ಮಾಡೋಣ ಬನ್ನಿ ಅಂತ ನಾನು ಹೇಳಿದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪುನರ್ಜನ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಜೊತೆ ಪೇಷಂಟ್ ಅವರ ಫ್ರೆಂಡ್ ಇದ್ದಾರೆ, ಸೊ ಅವ್ರ ಜೊತೆ ಮಾತಾಡೋಣ. ಅವರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಅವ್ರಿಗೆ ಹೇಗೆ ಗೊತ್ತಾಯ್ತು, ಅಂಡ್ ಇಲ್ಲಿ ಬಂದು ಡಾಕ್ಟರ್ ಜೊತೆ ಕನ್ಸಲ್ಟ್ ಮಾಡಾದ್ಮೇಲೆ ಹೇಗೆ ಅನಿಸ್ತಾ ಇದೆ ಅಂತ ಅವ್ರ ಹತ್ರನೇ ಕೇಳೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ನರಸಿಂಹಲು ಅಂತ. ಎಲ್ಲಿಂದ ಬಂದಿರೋದು? ತಿಪ್ಸಂದ್ರ. ಪೇಷಂಟ್ ನಿಮ್ಗೆ ಏನಾಗಬೇಕು ಸರ್? ಪೇಷಂಟ್ ನಮಗೆ ಫಾರ್ ರಿಲೇಷನ್ಸ್ ಜೊತೆಗೆ ಬಹಳ ಕ್ಲೋಸ್ ಫ್ರೆಂಡ್. ಅವ್ರ ವಯಸ್ಸು ಎಷ್ಟಿದೆ? ಅವ್ರ 64 ಇಯರ್ಸ್. ನಂದು ಅವ್ರು 65 ಒಂದು ಕಾಣುತ್ತೆ, ನಂದು 64, ಒಂದು ವರ್ಷ ದೊಡ್ಡವ್ ನಾನು. ಸರ್, ಅವ್ರಿಗೆ ಫಸ್ಟ್ ಕ್ಯಾನ್ಸರ್ ಇದೆ ಅಂತ ಯಾವಾಗ ಗೊತ್ತಾಗಿತ್ತು? ಕ್ಯಾನ್ಸರ್ ಅಂತ ಗೊತ್ತಾಗಿದ್ದು ಒಂದು 15 ಡೇಸ್ ಇರ್ಬೋದು ಮೇಡಮ್ ಅಷ್ಟೇ. ಅದಕ್ಕೆ ಬಿಫೋರ್ ಆಗಿ ಹಲ್ಲೋ ಅಂತೇಳಿ ಚಿನ್ನ ಹಾಸ್ಪಿಟಲ್ ಹೋದ್ರೆ ಅವರು. ಹೋದಾಗ ಅವ್ರಿಗೆ ಡಾಕ್ಟ್ರು ಇಮ್ಮಿಡಿಯೇಟ್ಲಿ ನೋಡಿಬಿಟ್ಟು ನೀವು ಆಪರೇಷನ್ ಮಾಡಿಸ್ಕೊಳ್ಬೇಕು ಹೋಗಿ ಇಮ್ಮಿಡಿಯೇಟ್ಲಿ ಅಂತ ಅವ್ರಿಗೆ ಇದು ಮಾಡಿದರು. ಸೊ ಇವ್ರಿಗೆ ಭಯ ಆಗ್ಬಿಡ್ದು ಆಮೇಲೆ ಮಣಿಪಾಲ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ರು. ಮಣಿಪಾಲ್ಗೆ ಇವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ರಂಗನವರಿಗೆ ಹೋಗೋಣ ಅಂತೇಳಿ ಪ್ರಿಫರ್ ಮಾಡಿದ್ರು. ಸರ್ ಅಲ್ಲಿ ಓಕೆ ಹೋಗೋಣ ಅಂತೇಳ್ಬಿಟ್ಟು ಅಲ್ಲಿ ಹೋದ್ಮೇಲೆ ಡಾಕ್ಟ್ರು ಸೋಮವಾರ ಅಡ್ಮಿಟ್ ಮಾಡಿದ್ದು ಮಂಗಳವಾರನೇ ಅವ್ರಿಗೆ ಆಪರೇಷನ್ ಮಾಡ್ತಾ ಇತ್ತು. ಅದಾದ ನಂತರ ಬಯೋಪ್ಸಿ ರಿಪೋರ್ಟ್ ಕಳಿಸಿದ ಮೇಲೆ ಅವರು ಚೆಕ್ ಮಾಡಿದ್ಮೇಲೆ ಬಯೋಪ್ಸಿ ರಿಪೋರ್ಟ್ ಅವಾಗ ತಗೊಂಡು ಕಳಿಸಿದ್ದಾರೆ, ಅದರಲ್ಲಿ ಪಾಸಿಟಿವ್ ಬಂದಿದೆ. ಅವಾಗ ಆಪರೇಷನ್ಗೆ ಅಡ್ಮಿಟ್ ಮಾಡಬೇಕು ನಿಮಗೆ ಅಂತೇಳಿ ತಿರ್ಗಾ ಅದು ಸೆಕೆಂಡ್ ಇದು ನಿಮ್ಸ್ ಇದಾಗಿತ್ತಲ್ವಾ, ಅದು ಕೂಡ ಚೆಕ್ ಮಾಡಿದ್ಮೇಲೆ ಅದರಲ್ಲಿ ತಿರ್ಗಾ ಸ್ಪ್ರೆಡ್ ಆಗಿದೆ, ಒಂದು 10 ಸೆಕೆಂಡ್ಸ್ ಮಾಡಿಸ್ಕೋಬೇಕಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಇವರಿಗೆ ಕ್ಯಾನ್ಸರ್ ಅಂದಮೇಲೆ ತುಂಬ ಭಯ ಆಗಿಬಿಟ್ಟಿದೆ. ಫಸ್ಟ್ ಆಫ್ ಆಲ್ ಅವ್ರು ತುಂಬ ಭಯ ಪಟ್ಬಿಟ್ಟಿದ್ದಾರೆ. ನಾನು ಅವ್ರ ಧೈರ್ಯ ಹೇಳಿದೆ, ಡೈಲಿ ಹೋಗ್ತಾ ಇದ್ದೆ ಮನೆಗೆ, ಎಲ್ಲ ಹೇಳಿದೆ ಫ್ರೆಂಡ್ಸ್ ಎಲ್ಲ ಬಂದು ಅವ್ರ ಧೈರ್ಯ ಹೇಳಿದ್ರು. ಅವ್ರಿಗೆ ಒಂಥರ ನಾಳೆ ಹೆಚ್ಕೊಳ್ಬೋಗುತ್ತೆ, ಮತ್ತೆ ಏನು ಇದಾದಾಗ ಬೆಡ್ ರಿಟರ್ನ್ ಆದಾಗ ಮತ್ತೆ ಮಕ್ಕಳಿಗೆ ಅವರಿಗೆಲ್ಲ ತೊಂದರೆ ಕೊಡ್ತೀನಿ, ಇದೆಲ್ಲ ಅವ್ರ ಫೀಲಿಂಗ್ಸ್ ಜಾಸ್ತಿ ಆಗ್ಬೇಕು. ಆಮೇಲೆ ಧೈರ್ಯ ಹೇಳಿದ್ಮೇಲೆ ಅವರಿಗೆ ಸ್ವಲ್ಪ ಕಾನ್ಫಿಡೆಂಟ್ ಬಂತು, ಆಪರೇಷನ್ ಮಾಡಿಸ್ಕೊ. ಇವಾಗ ಅವ್ರಿಗೆ ಬಂದಿದೆ 50% ಮೇಲೆ ಧೈರ್ಯ ಬಂದಿದೆ. ಇದು ಅವರಿಗೆ ಆನ್ಲೈನಲ್ಲಿ ಅವರೇ ನೋಡಿದ್ರು. ನೋಡಿದ್ಬಿಟ್ಟು ನಾನು ಆಯುರ್ವೇದಿಕ್ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ, ನಾನು ನನಗಂತೂ ಅದು ಅಷ್ಟೊಂದು ಇದಿರಲಿಲ್ಲ. ಫಸ್ಟು ನೀವು ಹೋಗಿ ಇಮ್ಮಿಡಿಯೇಟ್ಲಿ ಅಂತ ಏನು ಎಫೆಕ್ಟ್ ಇಲ್ಲ, ಇದು ಇದು ನಿಮ್ಗೆ ಕ್ಯೂರ್ ಆಗುತ್ತೆ 100%, ಇದು ಒಂದಿನ ಹೊಸದು ಅಂತ ಹೇಳಿದ್ರು. ನಾನು 8 ವರ್ಷ ಅಂದಂಗೆ ಆಯಿತು, ಅವ್ರು 14 ಇಯರ್ಸ್ ಅಂದಂಗೆ ಆಯಿತು ಅಂತ ಅಲ್ಲಿದ್ದೆ. ಎಲ್ಲಾದರೂ ಇರಲಿ, ಡಾಕ್ಟರ್ಸು ಇದು ಹೇಳಿದ್ಮೇಲೆ ಅವ್ರ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಒಂದ್ಸರಿ ಕನ್ಸಲ್ಟ್ ಮಾಡೋಣ ಬನ್ನಿ ಅಂತ ನಾನು ಹೇಳಿದೆ. ನಿನ್ನೆ ಅವ್ರ ಮನೆಗೆ ಹೋಗ್ಬಿಟ್ಟು ಮಾತಾಡಿಬಿಟ್ಟು ಹೇಳಿದ್ಮೇಲೆ ಅವರು ಕೂಡ ಅಗ್ರಿ ಆದರು. ಒಂದ್ಮೇಲೆ ನಡಿ ಹೋಗೋಣ, ಫಸ್ಟ್ ಕೇಳ್ಕೊಂಬಂದ್ಬೇಡ, ನಿನ್ನೆ ಅಮೌಂಟು ಅದೆಲ್ಲ ಹೇಳಿದಾರೆ ನಿಮ್ಮವರು, ಯಾವುದೇ ಪ್ರಸಾದ್ನ ಯಾರು ಅವರು ಹೇಳಿದಾರೆ. ಹೇಳಿದ್ಮೇಲೆ ಫಸ್ಟ್ ನಾವು ಕೇಳ್ಕೊಂಬಂದ್ಬೇಡ ಅಂತ, ಮಗಳು ಬೇರೆ ಡ್ಯಾಡಿ ಅಲ್ಲಿ ಎಲ್ಲ ಫಸ್ಟ್ ಇದು ಅದು ತಗೋಬೋದಾ ಅಂತ. ನಾನು ಮಾಡಿಸಿದ್ಮೇಲೆ ಕೂಡ ಅದು ತಗೋಬೋದು, ಅಥವಾ ಇದು ಕ್ಯೂರ್ ಆದಮೇಲೆ ಅವರು ಇದು ಮಾಡಿಸ್ತಾರೆ, ಸ್ಕ್ಯಾನ್ ಮಾಡೇ ಮಾಡ್ತಾರೆ. ಏನೇ ಮಾಡಿದ್ರು ಕೂಡ ಇವಾಗ ಗ್ಯಾಪ್ ಬಿಟ್ಟಿದ್ದಾರೆ, ತಿರುಗಿ ಎಷ್ಟು ಡೆವಲಪ್ ಆಗಿದೆ ಏನಾಗಿದೆ. ಯಾಕಂತ ನನಗೆ ಸ್ವಲ್ಪ ಹಾಸ್ಪಿಟ್ಲದು ಅನುಭವ ತುಂಬ, ಎಲ್ಲ ನಾನು ಸೊ ವೆಲ್ಫೇರಲ್ಲಿ ಕೆಲಸ ಮಾಡೋದ್ರಿಂದ ನನಗೆಲ್ಲ ಎಂಪ್ಲಾಯ್ ಜೊತೆಲಿ ಹೋಗಿದ್ದೆಲ್ಲ ಗೊತ್ತಿದೆ. ಅದಕ್ಕೆ ಅವ್ರು ಹೇಳಿದೆ ನಾನು ನಿನ್ನ ಫಸ್ಟ್ MRI ಸ್ಕ್ಯಾನಿಂಗ್ ಆಗಲಿ CT ಸ್ಕ್ಯಾನ್ ಒಟ್ಟು ಸ್ಕ್ಯಾನ್ ಮಾಡಿಬಿಟ್ಟೆ ನಿನಗೆ ಫರ್ದರ್ ಮಾಡ್ತಾರೆ ಆಪ್ರೇಷನ್. ಇದು ತೊಗೊಂಡ್ರೆ ನೀನು ನಿನಗೆ ಅಲ್ಲಿ ಕಡಿಮೆ ಆದಾಗ ಇವೇನು 1-5 ನಿಮ್ಗೆ ಕೇಳಿದ್ದೆ ನಾನು, 1-5 ಏನೋ ಅಂತ ಕೇಳಿದ್ದಕ್ಕೆ ನನಗೆ ನೀವು ಕಡಿಮೆ ರಿಪ್ಲೈ ಕರೆಕ್ಟಾಗಿ ಬಂದಿಲ್ಲ ಅಂದ್ರೆ ಅದು ನಾನು ಡಾಕ್ಟರ್ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಕ್ಲಿಯರ್ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು. ಅದು ಅವ್ರದ್ದು ಒಂದು ಲೆಕ್ಕ ಇದೆ, ಅದು ಯಾವ್ದೊಂದು ಇದ್ರ ಸಂಬಂಧಪಟ್ಟು. ಸರ್, ಈಗ ಡಾಕ್ಟರ್ ಕೇಳ್ತಾರೆ ಇದು ಕಡಿಮೆ ಆಗಿ ನೀವೇನ ಮೆಡಿಸನ್ ತಗೊಂಡಿದ್ರ ಅಂತಾರೆ. ಯಾಕೆ ಅವರು ಕೆಲವರು ಇಂಗ್ಲಿಷ್ ಮೆಡಿಸನ್ ಆಯುರ್ವೇದ ತಗೊಂಡಾಗ ಅವರು ಟೋಟಲಿ ಅವರು ಒಪ್ಕೊಳ್ಳಲ್ಲ, ಏನ್ ಮಾಡ್ತಾರೆ ಏನೋ ಹೆಚ್ಕೊಂಡ್ ಮಾಡ್ಬಿಟ್ಟು ನಮ್ಮ ಮೇಲೆ ಬಿಟ್ಬಿಡ್ತಾರೆ. ಅವ್ರು ಡಾಕ್ಟರ್ ನೀವು ಅಲ್ಲಿ ತಗೊಂಡಿದ್ರೆ ಅದಕ್ಕೆ ಈ ತರ ಆಗಿದೆ ಅಂತ. ಆಕ್ಚುಲಿ ಆಯುರ್ವೇದಿಕ್ ನನಗೆ ಗೊತ್ತಿರೋ ಪ್ರಕಾರ ನಾನು ಆಯುರ್ವೇದಿಕ್ ಅಲ್ಲಿ ತುಂಬಾ ಬಿಲೀವ್ ಮಾಡ್ತೀನಿ. ನಾನು ತುಂಬಾ ಜನ ತಗೊಂಡಿದ್ದಾರೆ ಕೆಲವೊಂದು ಜಾಗದಲ್ಲಿ ಬೇರೆ ಬೇರೆ ಇದಕ್ಕೆ. ಆಯುರ್ವೇದಿಕ್ ಒಳ್ಳೆ ಟ್ರೀಟ್ಮೆಂಟ್, ಸೈಡ್ ಎಫೆಕ್ಟ್ ಇಲ್ಲ, ಅಥವಾ ಬೇರೆ ತೊಂದರೆ ಕೂಡ ಏನಿಲ್ಲ. ಅದು ಇಂಗ್ಲಿಷ್ ಮೆಡಿಸನ್ ತೊಗೊಂಡ್ಕೊಂಡು ತೊಗೋಬಹುದು. ಆಲೋಪತಿಯಲ್ಲಿ ಸೈಡ್ ಎಫೆಕ್ಟ್ ಜಾಸ್ತಿ ಇದೆ, ಹಾರ್ಟ್ ಮೇಲೆ ಪರಿಣಾಮ ಬೀಳುತ್ತೆ, ಸ್ವಲ್ಪ ದಿವಸ ಒಂದ್ಮೇಲೆ ಇವೆಲ್ಲ, ಇದಕ್ಕೆ ಸೈಡ್ ಎಫೆಕ್ಟ್ ಇಲ್ಲ. ಯಾಕೆ ಹೇಳ್ತೀನಿ ಮಾತಂದ್ರೆ ನಾನು ರಾಮದೇವ್ ಗುರುಜಿ ಅವ್ರದ್ದು ಶಿಷ್ಯ ನಾನು. ಸೊ ಅಲ್ಲಿ ಇವ್ರಿಗೆ ನಾನು ಪ್ರಿಫೇರ್ ಮಾಡಿದ್ಮೇಲೆ ನನ್ನ ಫೋರ್ಸ್ ಇಂದ ಪಾಪ ನೀನು ರೆಡಿ ಆದ್ರು 10 ಗಂಟೆ ಟೈಮ್ ತಗೊಂಡು ಅಲ್ಲಿ ಒಂದು ಅಪಾಯಿಂಟ್ಮೆಂಟ್ ತಗೋಣ, ನೋಡೋಣ ಈಗ ಇಷ್ಟು ಖರ್ಚು ಮಾಡಿದ್ವಂತೆ, ಒಂದು 20,000 ತಾನೇ ಹೋದ್ರು ಹೋಗ್ಲಿ ಮಾಡಿದ್ರೆ ಅವರಿಗೆ ಒಂದು ದಿನಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂದು ಕಡಿಮೆ ಆಯ್ತು ಅಂದ್ರೆ ಡಾಕ್ಟರ್ ತೋರಿಸ್ ಮಾಡಿದ್ಮೇಲೆ ಅವ್ರು ಹೇಳೋಣ ಇರೋದು ರಿಯಲ್ ಫ್ಯಾಕ್ಟ್. ನಾನು ಡಾಕ್ಟ್ರಿಗೆ ಆ ಮಾತು ಕೇಳಿದೆ, ಸರ್ ಈ ಥರ ಕಡಿಮೆ ಆದಮೇಲೆ ಅವ್ರು ಕ್ವೆಶನ್ ಕೇಳ್ತಾರೆ ನಮಗೆ ಏನು ಟ್ರೀಟ್ಮೆಂಟ್ ತೊಗೊಂಡ್ರೆ ಏನು ಮಾಡಿದ್ರೆ ಅಂತ ಕೇಳ್ತಾರೆ. ನಾವು ಇಲ್ಲ ಧೈರ್ಯವಾಗಿ ಹೇಳಿ, ನಾವು ಇಲ್ಲಿ ಮಾಡಿಸ್ಕೊಂಡಿದ್ದು ತೊಗೊಂಡಿದೀವಿ ಅಂತ ಹೇಳಿ ಅಂತಂದರು. ಸರಿ, ಅದು ಒಂದು ಮೈಂಡ್ ಫ್ರೀ ಆಯಿತು ಅವ್ರಿಗೂ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಕೇಳಿದಾಗ ಅಕಸ್ಮಾತ್ ಅದ್ರ ಕೆಳಗಡೆ ಬಂದ್ರೆ ನಿಮ್ಗೆ ನೆಸಿಟಿ ಇಲ್ಲ, ಅದರಲ್ಲಿ ನಮ್ಗೆ ಹೇಳಿರ್ತಕ್ಕಂಥ ನೀವು ಕ್ಲಾಸ್ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ನಾವು ಫ್ಯೂಚರಲ್ಲಿ ಬರೋದಿಲ್ಲ ಅನ್ನೋ ಥರನೇ ಮಾತಾಡಿದ್ರ. ಅದೆಲ್ಲ ನೋಡ್ಬಿಟ್ಟು ನಮಗೆ ಒಂದು ಇಂಪ್ರೆಷನ್ ಆಗಿದೆ. ಈಗ ನಾವು ಜನಗಳಿಗೆ ಇದು ಲೈಫ್ ಪ್ರಶ್ನೆ, ಇದು
ಎಷ್ಟೋ ಜನ ಭಯ ಪಡ್ತಾರೆ ಕ್ಯಾನ್ಸರ್ ಅಂದ್ರೆ ಇವಾಗೆಲ್ಲ ಬೇಕಾದಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಆಗಿದೆ, ಆದ್ರೆ ಮೊದಲು ಕ್ಯಾನ್ಸರ್ ಅಂದ ತಕ್ಷಣ ತುಂಬಾ ಜನ ನಾನು ಸತ್ತು ಹೋಗ್ಬಿಡ್ತೀನಿ ಅನ್ನೋದು ಒಂದು ಭಾವನೆ. ಸೊ ಅದೇ ತರನೇ ಇವಾಗ ನಾನು ಹೇಳಿದ ಕೂಡ ಇಷ್ಟು ಇವಾಗ ಹೊಸದಾಗಿ ಡೆವಲಪ್ ಆಗ್ತಾ ಇದೆ ಇಲ್ಲಿ, ಇದೊಂದು ಲೈಫ್ ಎಲ್ಲರಿಗೊಂದು ಒಳ್ಳೆ ಸೇವೆ ಮಾಡ್ತಾ ಇದ್ರ. ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಸುತ್ತಮುತ್ತಲ ಫ್ಯಾಕ್ಟ್ರಿಗಳಲ್ಲಿ ಪರ್ಮಿಷನ್ ತಗೊಂಡು ಒಳಗಡೆ ಬಂದ್ರೆ ಒಂದು 40-45 minutes ನಿಮ್ಮ ಅನುಭವನ ಹಂಚ್ಕೊಂಡ್ರೆ ಎಷ್ಟೋ ಜನ ಪಾಪ ಅದಕ್ಕೆ ಲೈಫ್ ಸೇವ್ ಮಾಡೋದಾಗುತ್ತೆ ಅನ್ನೋ ಉದ್ದೇಶ. ಪ್ಲಸ್ ಅಲ್ಲಿ ಅಮೌಂಟ್ ಕೂಡ ನಿಮ್ಮದು 2 lakh, 3 lakh, 5 lakh ಒಂದೊಂದು ಟ್ರೀಟ್ಮೆಂಟ್ ಒಂದೊಂದು ಥರ. ನರ್ಸಿಂಗ್ ಹೋಮ್ಗೆ ಹೋದರೆ ಇವ್ರು ಮೈನರ್ ಅಂತ ಹೇಳಿದರು, ತಗೊಳ್ಳೋ ಬಯೋಪ್ಸಿ ಮಾಡಿಸುವಾಗ ಆಪರೇಷನ್ ಮಾಡುವಾಗ 1,94,000 rupees ಬಿಲ್ ಆಯಿತು. ಅಲ್ಲಿ ಎಂಪ್ಲಾಯ್ ಪಾಪ ಅಷ್ಟು ಅಮೌಂಟ್ ಕೊಡ್ಬೇಕಾದ್ರೆ ಅವ್ರಿಗೆ ಸಂಪ್ಲಾಯ್ ಮಾಡಿದ್ರು ಹೊರಟೋಗುತ್ತೆ. ಅಟ್ಲೀಸ್ಟ್ ಇದು ಮುಖಾಂತರ ಹೋದರೆ ಅಟ್ಲೀಸ್ಟ್ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ. ಜನಗಳಿಗೆ ಒಂದು ಲೈಫ್ ಸಿಗುತ್ತೆ, ಪ್ಲಸ್ ಎಕನಾಮಿಕಲಿ ಕೂಡ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ. ಅದಕ್ಕೆ ಒಂದ್ಸಲ ನೀವು ಅಲ್ಲೆಲ್ಲ ನೀವು ಬಂದುಬಿಟ್ರೆ, ನಿಮ್ಮ ಕಡೆಯಿಂದ ಯಾರೋ ಇಬ್ಬರು ಬಂದುಬಿಟ್ಟು ಪರ್ಮಿಷನ್ ಕೇಳಿದ್ರೆ ನಿಮಗೆ ಒಂದು ಅನುಕೂಲ ಮಾಡ್ಬೋದೇನೋ ಫ್ಯಾಕ್ಟ್ರಿ ಇಲ್ಲ ಅಂತ ನನ್ನ ಉದ್ದೇಶ. ಸೊ ಇಲ್ಲಿ ಇರ್ತಕ್ಕಂಥ ಸ್ಟಾಫ್ ಬಗ್ಗೆ ನಾನು ಹೊಸದಾಗಿ ನೋಡಿದ ಪ್ರಕಾರ ಒಳ್ಳೆ ಸ್ಟಾಫ್ ಇದೆ, ಇನ್ನು ಇನ್ಕ್ಲೂಡ್ ಸಿಬ್ಬಂದಿ ಇಟ್ಕೊಂಡು ಎಲ್ಲರೂ ಕೂಡ ಒಳ್ಳೆ ಕೋಪರೇಷನ್ ಮಾಡ್ತಾರೆ ಜನಗಳಿಗೆ. ಒಂಥರ ಬಂದವರಿಗೆ ಹೋಗೋರಿಗೆ ಕೂತ್ಕೊಳ್ಳೋದು, ಅವ್ರಿಗೇನು ಹೆಲ್ಪ್ ಬೇಕು ಅದೆಲ್ಲ. ಬಟ್ ಹಾಸ್ಪಿಟ್ಲ್ ಅಂದಮೇಲೆ ರೋಗಿಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಬೇಕಾಗಿದ್ದು ಕೂತ್ಕೊಂಡು ಮಾತಾಡೋದಕ್ಕಿಂತ ಒಳ್ಳೆ ನಾಲ್ಕು ಮಾತಾಡಿದ್ರೆ ಅವ್ರು ಕ್ಯೂರ್ ಆಗಿಬಿಡ್ತಾರೆ ಕಾಲು ಭಾಗ. ಸೊ ಆ ಥರ ಒಂದು ಅಟ್ಮಾಸ್ಫಿಯರ್ ಇಲ್ಲಿ ಚೆನ್ನಾಗಿದೆ. ಎಲ್ಲ ಸ್ಟಾಫ್ ನೋಡ್ತಾ ಇದ್ದೀನಿ, ಆಯಮ್ಮ ಕೂಡ ಒಳಗಡೆ ರಕ್ಷಿತ ಆಯಮ್ಮನ ಪರವಾಗಿ ಮಾತಾಡಿದ್ರು, ಮೇಡಮ್ ಇವ್ರು ಮಂಜುಳ ಮೇಡಮ್ ಇವಾಗಲಿ ಹೇಳ್ಬೇಕಂದ್ರೆ ರಿಸಲ್ಟ್ ಇವ್ರದ್ದೇನಂತ ಚೆನ್ನಾಗಿ ಬಂತಂದ್ರೆ, ಯಾಕೆ ಗೊತ್ತಾ, ನಾವು ಲೀಡರ್ಶಿಪ್ ನಲ್ಲಿ ಪ್ಲಸ್ ಫ್ಯಾಕ್ಟ್ರಿಯಲ್ಲಿ ಬೆಳೆದಿರೋ ಜನ ನಾವು, ತುಂಬಾ ಸರ್ಕಲ್ ಇದೆ ನಮ್ದು. ಸೊ ಈ ತರ ಏನಾದ್ರೂ ಇವ್ರಿಗೆ ಆಯ್ತು ಅಂದ್ರೆ ಇಂಥ ಕಡೆ ಎಕ್ಸಾಂಪಲ್ ತಪ್ಪ ಇಂಥ ಕಡೆ ಹೋಗಿದ್ವಿ, ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಬೋದು. ಅದರಿಂದ ನಾವು ಏನು ದುಡ್ಡು ಕೊಡದಿದ್ರು ಒಂದು ಹೇಳಿದ್ರೆ ಅವ್ರ ಲೈಫ್ ಉಳಿಸಿದ್ರು, ನಮಗೊಂದು ದೇವ್ರು ಯಾರು ತಾನೆ ಹೆಲ್ಪ್ ಮಾಡ್ಬೋದಾ ಅನ್ನೋದು ಒಂದು ಉದ್ದೇಶ. ಸರ್, ಇವಾಗ ಕಂಪ್ಲೀಟ್ ಆಗಿ ನೀವೆಲ್ಲ ಮಾತಾಡಿದ್ರಿ, ಬಟ್ ಆದಷ್ಟು ಬೇಗ ಹೇಗೋ ಮೆಡಿಸಿನ್ ಕೂಡ ತಗೊಂಡಿದ್ದೀರಾ, ಗುಣಮುಖರಾಗ್ಲಿ ಅಂತ ಕೂಡ ನಾವು ಬಯಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.